ನೀವು ರಾಜ್ಯವನ್ನು ಬೆಳಗ್ಗೆಯಿಂದ ನೋಡಿದ್ದೀರಾ, ನಾನು ಹೇಳ್ತಾ ಇದ್ದೇನೆ, ದೀಸ್ ಪೀಪಲ್ ಆರ್ ರೌಡಿ ಶೀಟರ್ಸ್, ದೀಸ್ ಪೀಪಲ್ ಆರ್ ಹೆವಿಚರ್ ಕ್ರಿಮಿನಲ್ಸ್, ಯು ಹ್ಯಾವ್ ಬೀನ್ ಸೀನ್ ದೆಮ್ ಸಿನ್ಸ್ ಮಾರ್ನಿಂಗ್, ಬಟ್ ನಿಮಗೆ ಪ್ರಿಜುಡೈಸ್ ದ ಪ್ರಿಜುಡೈಸ್ ದ ದಟ್ ಮೈ ಅಬ್ಸರ್ವೇಷನ್. ನಾನು ಅವ್ರು ಯಾರು ನನಗೆ ಗೊತ್ತಿಲ್ಲ, ನಾನು ಇವತ್ತೇ ನೋಡ್ತಿರೋದು, ಬಟ್ ನೀವು ನಮ್ಗೆ ಹೇಳ್ತೀನಿ, ಅವ್ರಿಗೆ ಹೇಳಿದ್ದೀರಾ ನೀವು ಅವ್ರಿಗೆ, ಹೇ ಯಾರು ನೀವು ಗೂಂಡಾಗಿರಿ ಮಾಡ್ತಾ ಇರೋ ಹೋಗ್ ರಾಜ್ ಅಂತ ಒಂದು ಮಾತಾಡಿದ್ದೀರಾ, ಒಂದು ಮಾತಾಡಿ ನೀವು ಎಷ್ಟು ಬೇನ ಸರ್, ನೀವು ಇದ್ದೀರಾ ಬೆಳಗ್ಗೆಯಿಂದ, ನಿಮಗೂ ಒಂದು ಸ್ವಂತವಾದ ಒಂದು ಪ್ರಜ್ಞೆ ಇರುತ್ತೆ, ನೀವೇನು ಸರ್ ನಿಮ್ಗೊಂದು ಪ್ರಜ್ಞೆ ಇರುತ್ತಲ್ವ, ಅವ್ರಿಗೆ ಯಾರಿಗಾದ್ರೂ ನಾನು ಗಿರೀಶು ಅಷ್ಟೇ, ಆ ಗಿರೀಶ್ ಒಂದ್ ನಿಮಿಷ ಒಂದ್ ನಿಮಿಷ ಹೇಳ್ತೀನಿ, ಒಂದು ಮಾತು ಅವನಿಗೆ ಗೂಂಡಾಗೆ, ಆ ಲೋಫರ್ ಗೂಂಡಾಗೆ ಮಂಜುನಾಥ್ ರೆಡ್ಡಿಗೆ, ಮಂಜುನಾಥ್ ರೆಡ್ಡಿ ಅವರೇ ನೀವು ನಿಮ್ಮ ಅವ್ರು ಯಾರ ಮೇಲೆ ಕೈ ಮಾಡಬಾರ್ದು ಅಂತ ಒಂದು ಮಾತು, ಒಂದು ಮಾತು ಅಂದಿದ್ದಿದ್ರೆ, ಒಂದು ಮಾತು ಅಂದಿದ್ದಿದ್ರೆ ಇವತ್ತಿಗೆ ಗಡ್ಡೆ ಇಷ್ಟು ತನಕ ಹೋಗ್ತಾನೆ ಇರಲಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಆ ವಿಡಿಯೋ ಕೂಡ ನೋಡಿ ನೀವು, ಒಂದು ಮಾತು ನಾನು ಅಹಿಂಸೆ, ನಾನು ರೋಷವಾಗಿ ಮಾತಾಡಬಹುದು, ಧೈರ್ಯ ಆಗಿರ್ಬೋದು, ನಾನು ಅವನ ಮೇಲೆ ಹೊಡೆಯೋದವನಲ್ಲ, ನಾನು ಹೋಗ್ತೀನಿ ಅವನ್ ಎಷ್ಟು ಹೊಡಿತಾನ ನೋಡ್ತೀನಿ ಅಂತ ಹೋಗೋದು ಅವನು, ಇವತ್ತು ಈಗಲೂ ಅದನ್ನೇ ಮಾಡ್ತೀನಿ, ಇದೇ ಬೀದಿಲಿ ಓಡಾಡೋನು, ನಾನು ಇನ್ನೆಲ್ಲೋ ಇಲ್ಲ, ಇದೇ ಏರಿಯಾದಲ್ಲಿ ಓಡಾಡೋನು, ಯಾಕೆ ನಾನು ಅವ್ರು ಎದುರಿಸ್ತಾ ಇದ್ದೀನಿ. ನೀವು ಕಾಕಿ ಡ್ರೆಸ್ ಹಾಕೊಂಡಿರೋರು ಇವತ್ತಲ್ಲ ನಾಳೆ ನ್ಯಾಯವಾಗಿರ್ತೀರಾ, ಗೂಂಡಾಗಳನ್ನ ಅದು ಬಸ್ಸಲ್ಲಿ ಇಡ್ತೀರಾ ಅಂತ, ಇಲ್ಲ ನಾನೇನು ಬಾಡಿ ಗಟ್ಟಿಸಿಕೊಂಡು ಹೋಗಾಗುತ್ತಾ, ನೀವು ನೋಡ್ತಾನೆ ಇದ್ದೀನಿ ಬೆಳಗ್ಗೆಯಿಂದ ನಿಮ್ ಪೊಲೀಸರದು ಪೂರ್ತಿ ಆ ಗೂಂಡಾಗಳು ಸಪೋರ್ಟೇ ಮಾಡ್ತಾ ಇದ್ದೀರಾ ನೀವು, ಅವ್ರಿಗೊಂದು ಮಾತು ನನಗೆ ಹೇಳಿದ್ರಲ್ವಾ, 10% ಅಲ್ಲಿ ಒಂದು ಮಾತು ನೀವು ಹತ್ತರಲ್ಲಿ ಒಂದು ಭಾಗ ಅವ್ರು ಹೇಳಿದ್ರೆ ಸಾಕು. ಅವ್ರು ಹೆಂಗ್ ಬಂದ್ರು, ಹೆಂಗ್ ಬಂದ್ರು ಅವರು, ಹೆಂಗ್ ಬಂದ್ರು ಅವರು, ಅವ್ನು ಯಾವನೋ ಒಬ್ಬ ಕುಳ್ಳಿಗಿದಾನಲ್ಲ ಅದು ಕುಟ್ಟಿಯಾಗಿ ನಾಯಿ ಚೇನ್ ಹಾಕೊಂಡು ಎಷ್ಟು ಎದುರಾಡ್ತಿದ್ದಾನೆ, ಯಾರು ನೀವ ಪೊಲೀಸರು ಅಲ್ವಾ, ನೀವು ರೋಡಿ ಆಗ್ಬಿಟ್ಟಿದ್ದಾರೆ, ಅವ್ರು ಪೊಲೀಸರು ಆಗ್ಬಿಟ್ಟಿದ್ದಾರೆ, ನೀವು ನಿಜವಲ್ಲ ಸರ್, ಸರ್ ಹೇಳ್ತೀನಿ, ನೀವು ಬಟ್ಟೆ ಬಿಚ್ಚಾಕ್ಬಿಡಿ ಸರ್, ಬಟ್ಟೆ ಬಿಚ್ಚಾಕ್ಬಿಟ್ಟು ರೆಗ್ಯುಲರ್ ಬಟ್ಟೆ ಹಾಕೊಳ್ಳಿ ಸರ್, ಕೊಟ್ಬಿಡಿ ಸರ್ ಸ್ಟೇಷನ್ ಅವ್ರಿಗೆ, ಅವ್ರ ಸ್ಟೇಷನಲ್ಲಿ ಕುತ್ಕೊಳ್ಳಿ, ನೀವ್ ಹಾಕಿದ್ದೀರಾ, ನೀವು ಪೊಲೀಸ್ ಸ್ಟೇಷನ್ ಕುತ್ಕೊಳ್ಳೋದಕ್ಕೆ ಲಾಯಕ್ ಇಲ್ಲದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದೀರಾ. ಅವ್ನು ನಿಮ್ ಮುಂದೆ ಅಷ್ಟು ಬೈತಾನಲ್ಲ ನನ್ನ, ಅವ್ನು ಚೋಟುದ್ದ ಇರೋನ್ ಎಲ್ರು, ಅವ್ನು ಒಬ್ಬನು ಸುಮ್ಮನಿರಪ್ಪ ಒಬ್ಬ ಅಲ್ಲ, ಒಬ್ಬ ಅವ್ರ ಕಡೆ ಇರೋನಾಗ್ಲಿ, ಒಬ್ಬ ಪೊಲೀಸ್ ಅಲ್ಲೇ ನೀನ್ ಯಾಕೆ ಮಾತಾಡ್ತಿದ್ಯಾ, ಏನಷ್ಟು ಹೊಡಿತಿದ್ಯಾ, ಯಾಕೆ ಹೊಡೆಯೋದು ಬಾ ಆಚೆ ಬಾ ಅಂತ ಇದೆಯದು, ಒಬ್ಬ ಅನ್ನ, ಒಬ್ಬ ಕಾಕಿ ಡ್ರೆಸ್ ಹಾಕೊಂಡಿರೋ ವ್ಯಕ್ತಿಯನ್ನ ನನಗೆ ಹೇಳ್ತಾ ಇದ್ದೀರಾ. ಅಲ್ಲ ಮುಂದುವರ್ಸೋದಲ್ಲ, ನಾ ಬನ್ನಿ, ನಾವ್ ಇಬ್ರು ಹೋಗೋಣ, ಬಂದ್ಬೇಕು ನೀವು ನನ್ನ ಜೊತೆ ಬನ್ನಿ, ಅಲ್ಲಿ ತನಕ ನಾನು ಹೋಗ್ಲೇಬೇಕೀಗ, ಇಲ್ಲ ಇಲ್ಲ ಏನ್ ಮಾಡ್ತಾರೆ ಅವ್ರು, ಇವತ್ತು ರಾತ್ರಿ ಕಲ್ಲೊಡಿತಾರೆ ನಮ್ಗೆ, ಕಲ್ಲೊಡಿತಾರೆ ಇವತ್ತು, ಇವತ್ತು ರಾತ್ರಿ ನಮ್ಗೆ ಇಲ್ಲಿ ಕಲ್ಲೊಡಿತಾರೆ, ನೀವು ನಿಮ್ಮ ಮುಂದೆನೆ ಇಷ್ಟೆಲ್ಲ ದುಡ್ಡು ಮಾಡಿರೋರು ಬರಲ್ಲ ಅಂತ ಹೆಂಗೆ ರೀತಿ, ಅವ್ರು ಹೊಡಿತೀನಿ ಅಂತ ಹೇಳಿದನಲ್ಲ, ನಾನು ಹೋಗಿ ಬರ್ತೀನಿ, ನಾನು ಬೇಕಾದ್ರೆ ಕೈ ಹಗ್ಗ ಕಟ್ಟಿ, ನಾನು ಕೈ ಹತ್ತೋ ವ್ಯಕ್ತಿ ಅಲ್ಲ, ಹಗ್ಗ ಕಟ್ಟಿ ಹಿಂದೆ ಕಟ್ತಿರೋ ಮುಂದೆ ಕಟ್ತಿರೋ ಕಟ್ಟಿ ಬೇಡಿ ಹಾಕಿ, ಐ ಡೋಂಟ್ ಗಿವ್ ಐ ಡೋಂಟ್ ಕೇರ್, ಬಟ್ ಅವನು ಹೊಡಿತೀನಿ ಅಂದಲ್ಲ, ಎಷ್ಟು ಹೊಡಿತಾನೆ, ಇದು ಕಷ್ಟಪಟ್ಟು ದುಡ್ದಿರೋ ದೇಹ, ಈ ದರಿದ್ರದವ್ರಿಗೆ ಗೆಟ್ಟಲೆ ಎಲ್ಲ ಬಗೋದಿಲ್ಲ, ಇಲ್ಲ ಇಲ್ಲ ನೀವು ನಾನು ಅಲ್ಲಿ ಹೋಗ್ಬೇಕು, ನೀವು ಹೆಂಗ್ಬಿಟ್ಟು ನೀವು ಏನ್ ಮಾಡ್ತೀರಾ, ಮತ್ತೆ ನೀವು ಅವ್ನು ಬಂದು ಮಾತಾಡಲ್ಲ, ನನಗೆ ಬಂದು ಪಾಠ ಹೇಳ್ತಿದ್ರ, ನನಗೆ ಶಾಂತಿ ಏನು, ನಮಗೆ ನಾವೇನು ಅವ್ರಿಗೆ ಅವ್ರಿಗೇನು ಹೆದರ್ಬೇಕಾ, ನಾನು 101 ಹೇಳ್ತೀನಿ ಅವನಿಗೆ, ಗೂಂಡ ಅವನು, ಅವನು ಅವ್ನ ಮೇಯರ್ ಗೂಂಡ, ಆ ಮೇಯರ್ ಎಕ್ಸ್ ಮೇಯರ್, ಆ ಮೇಯರ್ ಗುಂಡ ಜೊತೆ ಬಂದಿರೋರು ಅವ್ರ ಗೂಂಡಗಳಲ್ವಾ, ಅವ್ನು ಗೂಂಡ ಅಂದಿರಾ, ಓ ಪುಣ್ಯಾತ್ಮ ಮನುಷ್ಯ ನೀನು ಶಾಂತಿ ಪುರುಷ ಗೋಮಟೇಶ್ವರ ಅನ್ಬೇಕು ಅವ್ರು, ನೀರು ಕುಡಿದಂತಲ್ಲ ಕುಡಿಯಲ್ಲ, ಹಾಗೆ ಮಾತಾಡ್ಬೇಕು, ನಮಗ್ ಮಾತ್ರ ಬೋಧನೆ ಮಾಡ್ತೀರಾ, ಲೋಕರುಗಳಿಗೆ ಗೂಂಡಗಳನ್ನ ತಲೆ ಮೇಲೆ ಇಟ್ಕೊಂಡಿದ್ದೀರಾ, ತಲೆ ಮೇಲೆ ಇಟ್ಕೊಂಡಿದ್ದೀರಾ ನೀವು, ನಿಮ್ಗೆಲ್ರು ನನಗ್ ಗೊತ್ತು ಇವ್ರು ರಾಜು ಅವರು ಬಂದೋಬಸ್ತ್ ಬಂದಿದ್ದಾರೆ, ನಾನು ಅವ್ರ ಮೇಲೆ ಏನು ಮಾತಾಡಲ್ಲ, ಆದ್ರೆ ಗಿರೀಶ್ ಅನ್ನೋ ವ್ಯಕ್ತಿ ನಾನು ಲಾಯಕ್ ಸರ್, ನಿಮ್ಗೆ ಅಧಿಕಾರ ಇದೆಯೋ ಇಲ್ಲ ಗೊತ್ತಿಲ್ಲ, ಆ ಮನುಷ್ಯ ನಾ ಲಾಯಕ್, ಅವನು ಪಾಪ ಬಹುಶಃ ಆ ಯಾರು ಅಮ್ಮಂದು ಏನ ಅವನ ಹೆಸರು ರೌಡಿ ಮಂಜುನಾಥ್ ರೆಡ್ಡಿ, ಅವ್ರ ಮನೆ ಬಾಗಿಲು ಸಾವು ಕಾಯ್ತಾ ಇರಬ ವ್ಯಕ್ತಿರ್ಬೇಕು, ಒಂದು ಮಾತು ಆ ವಿಡಿಯೋ ನೋಡಿದ್ರೆ ನೀವು ಒಂದು ಮಾತು ಮಂಜುನಾಥ್ ರೆಡ್ಡಿ ಅವರೇ ನಿಮ್ಮ ಕಡೆ ಅವ್ರು ಸುಮ್ಮನೆ ಇರೋದಕ್ಕೆ ಒಂದು ಮಾತು ಅಂದಿಲ್ಲ, ಇನ್ಸ್ಪೆಕ್ಟ್ರ ಎಸ್ ಐಗಳು ನಿಮ್ಗೆ ಗೊತ್ತಿರಲಿ, ಡಿ ಟಿ ಜಯಕುಮಾರ್ ಅಂತ ಒಬ್ಬ ಎಸ್ ಐ ಎಮ್ ಎಲ್ ಎನ ದರ ದರ ಅಂತ ಹೇಳ್ಕೊಂಡು ಹೋಗಿದ್ದ, ಆ ಮನುಷ್ಯ ಎಮ್ ಎಲ್ ಎನ್ ಆದ ಮಿನಿಸ್ಟರ್ ಆದ ಆಮೇಲೆ ಎಸ್ ಐ ಆಗಿದ್ದಾಗಲೇ ಒಬ್ಬ ಎಮ್ ಎಲ್ ಎನ್ ಹೇಳ್ಕೊಂಡು ಹೋಗಿದ್ದ, ನೀವು 3-3 ಸ್ಟಾರು 3-3 ಸ್ಟಾರ್ ಹಾಕೊಂಡು ಏನು ಜಿಬಿ ಕಾರ್ಪೊರೇಟರ್ ಗೂಂಡ ಕಾರ್ಪೊರೇಟರ್ಗೆ ಅವನ ಮನೆ ಬಾಗಿಲು ಕಾಯುವಂತ ರೀತಿಯಲ್ಲಿ ನಡ್ಕೊಂಡ್ರೆ, ಪೊಲೀಸರು ಹೋಮ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿ ಸ್ವಲ್ಪ ಹೋಮ್ ಮಿನಿಸ್ಟರ್ ಗೌರವ ತರಾಗಾದ್ರು ನೋಡ್ಬೇಕು ನಡ್ಕೋಬೇಕಲ್ಲ, ಇಲ್ಲ ಹೋಮ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿಲಿ ಗೂಂಡಾಗಳದೇ ದರ್ಬಾರು, ಪೊಲೀಸರು ಗೂಂಡಾಗಳ ರಸ್ತೆಯಲ್ಲಿ ಹೆಡ್ಲೈನ್ ಬರೋ ತರ ನೋಡ್ಕೊಳ್ತಾ ಇದ್ದೀರಾ ನೀವು, ಇಂಡಿಪೆಂಡೆಂಟ್
ಅಷ್ಟು ಧಮಕಿ ಹಾಕ್ತಾರಲ್ಲ ಅವರೆಲ್ಲ ಗೊತ್ತು, ಬೆಳಗ್ಗೆಯಿಂದ ಇಲ್ಲೇ ಇದ್ದಾರೆ ಇಲ್ವರೆಗೂ, ಬೆಳಗ್ಗೆಯಿಂದ ಎಷ್ಟೋ ಜನ ಯಾರೆಲ್ಲ ಎಲ್ಲ ಇದ್ದಾರೆ. ಮುಂದೆ ಅವ್ನು ಕೇಳ್ತಾನೆ ಮನೆ ಇಲ್ಲಿ ಅಂತ, ಎಲ್ಲ ಅವ್ನ ನಮ್ಮ ಮನೆ ಎಲ್ಲ ವೆಬ್ಸೈಟ್ ಅಲ್ಲಿ ಇದೆ, ಎಲ್ಲ ಫೇಸ್ಬುಕ್ ಅಲ್ಲಿ ಇದೆ, ಯಾವೊಂದು ಏನು ಮಾಡ್ಕೊಳಕ್ಕಾಗಲ್ಲ. ಏನಂತಾರೆ ಏನು ಮಾತಾಡಲ್ಲ, ಏನು ಗೊತ್ತಿಲ್ಲ. ರೌಡಿಗಳನ್ನ ಹೊಡೆಯೋದಿಕ್ಕೆ ಬಡಿಯೋದಿಕ್ಕೆ ಬಿಟ್ಬಿಟ್ಟು ಹೊಡೆದಾದ್ಮೇಲೆ ರೇಪ್ ಆಗ್ತಾ ಇದೆ ಸರ್ ದಯವಿಟ್ಟು ಇಲ್ಲಿ ಹೋಗಿ ಅಂದ್ರೆ ರೇಪನ್ನ ಮರ್ಡ್ರು ಆಗ್ಲಿ ಬಿಡಿ ಆಮೇಲೆ ಹೋಗೋಣ ಬಾಡಿ ತಗೊಂಡೋಗೋಣ ಅನ್ನೋ ತರಕ್ ನೋಡ್ಕೊಳ್ತಾ ಇದ್ದೀರ ಪೊಲೀಸ್. ಅವ್ನು ಯಾರು ಸರ್ ಹೇಳಿದ್ರು ಅವ್ರು ಜನರ ಕಾಳಜಿ ಇಟ್ಟಿದ್ರೆ ನಮ್ಮ ತರಕ್ಕೆ ನಾಳೆ ಬನ್ನಿ ಸಂಜೆ ಒಂದೇನಾದ್ರು ಅನ್ನ ಅವನು ಮಾಡ್ತಿದ್ರೆ ನೋಡಿ ಬನ್ನಿ ಇಲ್ಲಿ ನೋಡಿ ನೀವು ಜನ ನೋಡಿ ಅವ್ರು ನೋಡಿ ಇವನು ಇವರೆಲ್ಲ ಈ ಮನುಷ್ಯ ಯಾರು ಈ ಮನುಷ್ಯ ಹೊಡಿತೇನಪ್ಪ ಏ ಯಾರು ನೀನು ಯಾರು ನೀನು ಯಾರು ಹೊಡಿಯೋ ಕಂದಿದ್ದು ಯಾರು ಹೊಡಿತೀನಿ ಅಂದವನು ಏ ಯಾರ ಬರ ಇಲ್ಲ ಬರ ಇಲ್ಲ ಯಾರನ್ನು ಅಷ್ಟೇ ನನ್ನ ಇನ್ನೇನು ಇಲ್ಲ ಅವ್ನಿಗೆ ಯೋಗ್ಯತೆ ಇದ್ದಿದ್ರೆ ಅವ್ನಿಗೆ ಮನುಷ್ಯ ಆಗಿದ್ದ ಹೊಡಿತಾ ಇಲ್ಲ.